ಮೋತಿಪುರ್ ಗ್ರಾಮದಲ್ಲಿ ಕೆಲವು ದಿನಗಳಿಂದ ಒಂದು ಸಮಸ್ಯೆಯಿಂದ ಜನರು ಹೆದರಿ ಭಯದಲ್ಲಿ ನಡೆಯುತ್ತಾ ಇದ್ದಾರೆ. ಊರಿನಲ್ಲಿರುವ ಒಬ್ಬೊಬ್ಬರು ಮನೆ ಮುಂದೆ ಕೂಡ ಒಂದೊಂದು ಶವಗಳ ಭಾಗಗಳು ಅವರಿಗೆ ಕಾಣಿಸುತ್ತಿತ್ತು. ಏನಾಯ್ತಮ್ಮ ಅಲ್ಲಿ ನೋಡಮ್ಮ? ಊರಲ್ಲಿ ಎಲ್ಲೇ ನೋಡಿದ್ರು ಕೂಡ ಇಂತಹ ದೃಶ್ಯಗಳೇ. ಜನರು ಹೊರಗಡೆ ಬರಬೇಕು ಅಂದ್ರೂ ತುಂಬಾ ಹೆದರ್ತಿದ್ರು. ರಾತ್ರಿ ಆದ್ರೆ ಸಾಕು, ಆ ಊರಿಗೆ ಉತ್ತರ ದಿಕ್ಕಿನಲ್ಲಿ ಇದ್ದ ಸ್ಮಶಾನದಿಂದ ವಿಚಿತ್ರ ವಿಚಿತ್ರವಾದ ಶಬ್ದಗಳು, ನರಿಗಳು ಕಿರ್ಚ ಶಬ್ದದೊಂದಿಗೆ ತುಂಬಾ ಭಯಂಕರವಾಗಿತ್ತು ಆ ಮೋತಿಪುರ ಸ್ಮಶಾನ. ಯಾರೋ ಮಾಟಗಾರ ಬಂದು ಊರಲ್ಲಿ ಮಾಡದೇ ಇರೋದನ್ನೆಲ್ಲ ಮಾಡ್ತಾ ಇದ್ದಾನೆ ಅನ್ಸುತ್ತೆ. ಅದಕ್ಕೆ ಈ ಊರಲ್ಲಿ ಈ ರೀತಿ ಎಲ್ಲ ಆಗ್ತಾ ಇದೆ. ನಾನು ಹೇಳ್ತಾ ಇರೋದು ಸರಿ ತಾನೆ? ಹೌದು ಹೌದು, ನಂಗೂ ಕೂಡ ಹಾಗೆ ಅಂತ ಅನ್ಸ್ತಿದೆ. ನಾಳೆ ತ್ರಿನೇತ್ರ ತಾಂತ್ರಿಕನನ್ನ ಕರ್ಕೊಂಡ್ಬಂದು ಇದಕ್ಕೊಂದು ಪರಿಹಾರ ಮಾಡಬೇಕು. ಈ ರೀತಿ ಸಮಸ್ಯೆಗಲ್ಲ ಆ ಊರೇ ಸರಿ. ಅವರು ಅಂದ್ಕೊಂಡ ಹಾಗೇನೆ ಮರ್ದಿನ ತ್ರಿನೇತ್ರ ಮಾಂತ್ರಿಕನನ್ನ ಕರ್ಕೊಂಡ್ ಬಂದು ಊರೆಲ್ಲವನ್ನು ಅವನ ಹತ್ರ ತೋರಿಸ್ತಿದ್ರು. ಈ ಊರಲ್ಲಿ ಏನು ಸಮಸ್ಯೆ ಇಲ್ಲ, ದೆವ್ವ ಪಿಸಾಚಿ ಯಾವುದು ನೆರಳೂ ಇಲ್ಲ. ಹಾಗಾದ್ರೆ ಈ ಬುರುಡೆ ಶವಗಳ ಶರೀರ ಭಾಗ ನಮ್ಮ ಮನೆ ಮುಂದೆ ಯಾರು ರೀತಿ ಹಾಕ್ತಾ ಇರೋದು? ಹೇಳ್ತೀನಿ ಹೇಳ್ತೀನಿ, ನನ್ನ ನಿಮ್ಮ ಊರಿನ ಶ್ಮಶಾನಕ್ಕೆ ಕರ್ಕೊಂಡು ಹೋಗಿ. ಆ ಇಡೀ ಸ್ಮಶಾನವನ್ನು ಗಮನಿಸಿ ನೋಡ್ತಾ ಇದ್ದ. ಅರ್ಥ ಆಯ್ತು, ಇದು ದೆವ್ವ ಮಾಟಗಾರರ ಕೆಲಸ ಅಲ್ಲ, ಈ ಬಾವಿಯ ಕೆಲಸ. ಬಾವಿ ಕೆಲಸನ? ಹೌದು, ಈ ಬಾವಿ ಕೆಲಸನೇ ಮುಖ್ಯಸ್ಥರೆ. ಈಗ ತಾನೇ ಬಂದ ಗಾಳಿ ಮಳೆಗೆ ಬಾವಿ ಮೇಲೆ ಮರ ಬಿದ್ದು ಬಾವಿಯ ಮುಚ್ಚಿಗೆ ಒಡೆದು ಹೋಗಿ ಅದರಲ್ಲಿ ಇಟ್ಟಿದ್ದ ಶವಗಳ ಅವಶೇಷವನ್ನು ಜಂತುಗಳು ತಿಂದು ಊರಿಗೆ ತಗೊಂಬಂದು ಬಿಸಾಕ್ತಾ ಇದೆ. ಬಾವಿಯಲ್ಲಿ ಶವನ? ಹೌದು, ಬಾವಿಯಲ್ಲಿ ಸುಮಾರು ಶವಗಳಿವೆ. ಅದನ್ನು ಮುಚ್ಚು ಹಾಕಿರೋ ಮುಚ್ಚುಳದಲ್ಲಿ ಪ್ರೇತಾತ್ಮವನ್ನು ಬಂಧಿಸೋ ಅಷ್ಟವ ತಂತ್ರಚಕ್ರವನ್ನು ಗೀಚಿದ್ದಾರೆ. ಬಾವಿಯ ಹಿಂದೆ ಶಾಸನವೂ ಕೂಡ ಇದೆ. ಇದು ನಿಮ್ಮ ಪೂರ್ವಿಕರು ಕಟ್ಟಿರುವ ಪಾತಾಳ ಬಾವಿ. ಆ ಬಾವಿಯ ಹಿಂದೆ ಇದ್ದ ಶಿಲಾಶಾಸನವನ್ನು ಓದ್ತಾ ಇದ್ದ ಪ್ರೆಸಿಡೆಂಟ್. ಪಾತಾಳ ಬಾವಿ 1966. ಮೋತಿಪುರ್ ಸುತ್ತಮುತ್ತ ಇರೋ ಊರಲ್ಲಿ ಮಸೂಚಿಯನ್ನು ಅಂಟು ವ್ಯಾಧಿಯಿಂದ ಗುಂಪು ಗುಂಪಾಗಿ ಸತ್ತರು. ಆ ರೀತಿ ಸತ್ತ ಎಲ್ಲರನ್ನೂ ಈ ಪಾತಾಳ ಬಾವಿಯಲ್ಲಿ ಮುಚ್ಚಿಟ್ಟರು. ಮತ್ತೆ ಆ ಅಂಟು ರೋಗ ಹರಡದ ರೀತಿ ಬಾವಿಯನ್ನು ಮುಚ್ಚಿದರು. ಅರ್ಧಾಶು ಸಾವಿನಿಂದ ಇವರ್ಯಾರಿಗೂ ಶಾಂತಿ ಸಿಗಲಿಲ್ಲ. ಆದ್ದರಿಂದ ಬಾವಿಯಿಂದ ಯಾವುದೇ ಆತ್ಮ ಹೊರಗೆ ಬರದ ರೀತಿ ಅಷ್ಟವ ತಂತ್ರಚಕ್ರ ಮುಚ್ಚುಗೆಯಿಂದ ಬಾವಿಯನ್ನು ಮುಚ್ಚಲಾಗಿದೆ. ಈ ಮುಚ್ಚುಗೆಯನ್ನು ತೆಗೆಯೋದು ಊರಿಗೆ ಶಾಪ. ಜಾಗ್ರತೆ. ಅಯ್ಯೋ, ಹಾಗಾದ್ರೆ ಈ ಪಾತಾಳ ಬಾವಿಯಿಂದ ಆತ್ಮಗಳು ತಪ್ಪಿಸ್ಕೊಂಡು ಊರಿಗೆ ಬಂದಿರುತ್ತಲ್ಲ, ನಮ್ ಕತೆ ಅಷ್ಟೇನಾ? ಭಯ ಪಡಬೇಡಿ, ಆತ್ಮಗಳು ನಿಮ್ಮ ಊರಿಗೆ ಬರೋದಿಲ್ಲ, ಬರಕ್ಕೂ ಆಗಲ್ಲ. ಯಾಕಂದರೆ ಇದು ಉತ್ತರಾಯಣ ಕಾಲ, ಪೌಷ್ಯ ಮಾಸ ಅಂದರೆ ದೇವತೆಗಳು ಸಂಚರಿಸುವ ದಿನ, ಭೂಮಿಯಲ್ಲಿ ಆತ್ಮಗಳು ಅಡಗಿರೋ ದಿನ. ಈ 40 ದಿನ ಪುಣ್ಯಕಾಲ, ಆತ್ಮಗಳಿಗೆ ಕಷ್ಟಕಾಲ. ಅಪ್ಪ, ಅಂದ್ರೆ ಇನ್ನು 40 ದಿನದಲ್ಲಿ ಈ ಬಾವಿಯನ್ನ ಮುಚ್ಚಾಕ್ತೀನಿ. ಮುಖ್ಯಸ್ಥರೇ, ಆ ಪುಷ್ಯ ಮಾಸ ಪುಣ್ಯಕಾಲ ಆರಂಭವಾಗಿ ಸುಮಾರು ದಿನಗಳಾಯ್ತು, 7 ದಿನದಲ್ಲಿ ಅದು ಮುಕ್ತಾಯಗೊಳ್ಳುತ್ತೆ. ಆದ್ರಿಂದ ಆದಷ್ಟು ಬೇಗ ಈ ಪಾತಾಳ ಬಾವಿಯನ್ನ ಮುಚ್ಚಾಕಿ, ಇಲ್ಲ ಅಂದ್ರೆ ನಿಮ್ಮ ಊರಿನ ಜನರಿಗೆ ಅಪಾಯ. ಆ ಮಾಂತ್ರಿಕ ಹೇಳಿದ್ದನ್ನು ಕೇಳಿ ಊರಲ್ಲಿದ್ದ ಎಲ್ರು ಕೂಡ ಹೆದರಿ ನಡಕ್ತಿದ್ರು. ಆವಾಗ ಪ್ರೆಸಿಡೆಂಟ್ ಊರಿನ ಪ್ರಜೆಗಳ ಎಲ್ಲನನ್ನು ಕರೆದು ಹಾಗೇನೆ ಮೇಸ್ತ್ರಿ ವಿಕ್ಟರ್ನ ಕರೆದು ಈ ರೀತಿ ಹೇಳ್ದ. ಅರೆ ವಿಕ್ಟರ್, ನೀನು ನಿನ್ ಕೆಲಸವನ್ನ ಸೈಡಿಗಿಟ್ಟು ಬೇಗ ನಮ್ಮೂರಿನ ಸ್ಮಶಾನದಲ್ಲಿ ಬಾವಿಯ ಗೋಡೆಯನ್ನು ಕಟ್ಟಿ ಅದನ್ನ ಮುಚ್ಚಾಕಿ ಪ್ಲಾಸ್ಟರಿಂಗ್ ಮಾಡಬೇಕು, ತುಂಬಾ ಅರ್ಜೆಂಟ್. ಇವ್ರು ಊರಲ್ಲಿ ಮೇಸ್ತ್ರಿಗಳೇ ಇಲ್ದೇ ರೀತಿ ನನ್ನನ್ನ ಕರೆದು ಕೆಲಸವನ್ನ ನಂಗ್ ಕೊಡ್ತಾ ಇದಾರೆ, ಏನೋ ರಹಸ್ಯ ಇದೆ. ಸರ್ ಆಗಲ್ಲ, ನಾನು ತುಂಬಾ ಬಿಜಿ. 10,000 ಕೊಡ್ತೀನಿ. ಆಗಲ್ಲ ಅಂತ ಹೇಳ್ಬೇಡಪ್ಪ ಬಾಪ, 3,000 ಕೆಲಸಕ್ಕೆ 10,000 ಏನಕ್ಕೆ ಮುಖ್ಯಸ್ಥರೇ? ಎಷ್ಟು ದುಡ್ಡು ಕೊಟ್ರು ಆ ಬಾವಿ ಹತ್ರ ಯಾವುದೇ ಮಿಸ್ತ್ರಿ ಬರ್ತಾನೆ ಇಲ್ಲ. 10,000? ಸರಿ, ಹಾಗಾದ್ರೆ ನಾಳೆನೆ ಕೆಲಸ ಸ್ಟಾರ್ಟ್ ಮಾಡ್ತೀನಿ. ಆ ಪಾತಾಳ ಬಾವಿಯ ಬಗ್ಗೆ ಏನೋ ಗೊತ್ತಿಲ್ಲದೆ ಇದ್ದ ವಿಕ್ಟರ್
ಹತ್ತು ಸಾವಿರಕ್ಕೆ ಕೆಲಸ ಸಿಕ್ಕಿದೆ ಅನ್ನುವ ಸಂತೋಷದಲ್ಲಿ ಮನೆಗೆ ಹೋಗಿ ಹೆಂಡತಿ ಮರಿಯಳ ಹತ್ರ ಹೇಳ್ದ, ಯಾವಾಗ್ಲೂ ಹಣ ಹಣ ಹಣನೇನ, ಮಕ್ಳಿಲ್ಲ ಅನ್ನೋ ಆ ಚಿಂತೆನೇ ಇಲ್ಲ. ಅಯ್ಯೋ ನಿಮ್ ಮನೆ ಹಾಳಾಗಾಗ ಹೋಗೆ, ಯಾವಾಗ ನೋಡಿದ್ರು ಮಕ್ಳಿಲ್ಲ ಮಕ್ಳಿಲ್ಲ ಅಂತ ಹೇಳ್ತಿದ್ಯಾ. ವಿಕ್ಟರ್ ಮರಿಯಾಳಿಗೆ ಮದುವೆಯಾಗಿ 13 ವರ್ಷ ಆದ್ರೂ ಕೂಡ ಅವಳಿಗೆ ಮಕ್ಳಿಲ್ಲ. ಇನ್ನು ನನಗೆ ಖಂಡಿತ ಮಕ್ಳು ಹುಟ್ಟಲ್ಲ ಅಂತ ಅಂದ್ಕೊಂಡ ಮರಿಯಾ ಒಂದು ಬೆಕ್ಕನ ಬೆಳೆಸ್ತಾ ಇದ್ಲು. ಆ ಬೆಕ್ಕನ್ನೇ ತನ್ನ ಮಗುವಾಗಿ ಅಂದ್ಕೊಂಡು ಆ ಬೆಕ್ಕನ ಅವಳು ಚೆನ್ನಾಗಿ ನೋಡ್ಕೊಳ್ತಿದ್ಲು. ಆ ಬೆಕ್ಕಗೆ ಪ್ರೀತಿಯಿಂದ ಬೀನಾ ಅಂತ ಹೆಸರಿಟ್ಲು. ಯಾಕೋ ಗೊತ್ತಿಲ್ಲ, ಆ ಬೆಕ್ಕು ಅಂದ್ರೆ ವಿಕ್ಟರ್ಗೆ ಸ್ವಲ್ಪನೂ ಇಷ್ಟಾನೇ ಇಲ್ಲ. ಅದನ್ನ ನೋಡಿದ್ರೇನೆ ಅವನಿಗೆ ಕೋಪ ಬಂದ್ಬಿಡುತ್ತೆ. ಬೀನಾ, ಬೀನಾ ಬೇಬಿ, ಎಲ್ಲಿದ್ದೀಯಾ? ಬಂದು ಹಾಲು ಕೊಡಿ. ಬೇಬಿ ಅಂತೆ ಬೇಬಿ, ಬೆಕ್ಕನ್ ಸಾಕಿದಳೆ, ಅದರಲ್ಲೂ ಕಪ್ಪು ಬೇಕು. ಛಿ ಮರಿಯಾ, ತುಂಬಾ ಸುಸ್ತಾಗಿದೆ, ಹಸು ಬೇರಾಗ್ತಾ ಇದೆ, ಊಟ ಹಾಕು ಬಾ. ಅನ್ನ ಇಲ್ಲ, ಏನೂ ಇಲ್ಲ, ಬೀನಾಗೆ ಹಾಲಿಲ್ಲ. ಮೊದ್ಲು ಹೋಗಿ ಬೀನಾಗೆ ಹಾಲು ತಗೊಂಡ್ ಬನ್ನಿ. ಪಾಪ ಬೀನಾ ಬೇರೆ ಇವಾಗ ಪ್ರೆಗ್ನೆಂಟ್. ನಿಂಗೇನು ಹುಚ್ಚ? ಕೆಲಸ ಮಾಡಿ ಸುಸ್ತಾಗಿ ಮೈಯೆಲ್ಲ ತುಂಬಾ ನೋಯ್ತಾ ಇದೆ, ಹೊರಗಡೆ ಮಳೆ ಬರೋ ರೀತಿ ಇದೆ. ಹಾಲಿಲ್ಲ ಏನಿಲ್ಲ, ಸ್ವಲ್ಪ ಅನ್ನ ಹಾಕು. ಮಕ್ಳು ಇಲ್ಲ ಅನ್ನುವ ಚಿಂತೆ ನಿಮ್ಗಂತೂ ಇಲ್ಲ. ಬೀನಾ ಪ್ರೆಗ್ನೆಂಟ್ ಆಗಿದ್ದಾಳೆ, ಅವಳನ್ನಾದ್ರೂ ಚೆನ್ನಾಗಿ ನೋಡ್ಕೊಳ್ಬೋದಲ್ವಾ? ಬೀನಾಗೆ ಹಾಲು ತಗೊಂಡ್ ಬಂದ್ರೇನೆ ನಿನಗ್ ಊಟ, ಇಲ್ಲಾಂದ್ರೆ ಹಾಗೇನೆ ಮಲ್ಕೊ. ಪಾಪ ಬೇರೆ ಯಾವ ದಾರಿನೇ ಇಲ್ಲದೆ ಮಳೆಯಲ್ಲಿ ಬೆಕ್ಕಿಗೋಸ್ಕರ ಹಾಲು ತಗೊಂಡ್ ಬರೋದಕ್ಕೋಸ್ಕರ ಹೋದ. ಭಯಂಕರವಾದ ಮಳೆ, ಚಳಿಯಲ್ಲಿ ನಡುಕ್ತಾನೆ ಹೋಗಿ ಹಾಲು ತಗೊಂಡ್ ಬಂದ. ಮನಸ್ಸೊಳಗಡೆ ಕೋಪ ತುಂಬಾ ಜಾಸ್ತಿ ಆಗ್ತಾ ಇದ್ರು ಕೂಡ ಅದನ್ನ ಸಹಿಸ್ಕೊಂಡು, ತಗೋ ಹಾಲು, ಹಸು ಜಾಸ್ತಿ ಆಗ್ತಾ ಇದೆ, ಊಟ ಹಾಕು ಬೇಗ. ಬಡಿಸಿದ ಅನ್ನನ ಊಟ ಮಾಡೋಣ ಅಂತ ಅನ್ಕೊಳ್ಳೋ ಅಷ್ಟರಲ್ಲಿ ಟಿವಿ ಮೇಲ್ಗಡೆ ಇದ್ದ ಆ ಬೆಕ್ಕು ಹಾರ್ಕೊಂಡು ಬಂದು ಅವನು ಕೂತ್ಕೊಂಡಿದ್ದ ಜಾಗದಲ್ಲಿ ಬಂದು ಬಿದ್ದು ಅಲ್ಲೇ ಇದ್ದ ಬೀರೋ ಮೇಲೆ ಹತ್ತಿ ಕೂತ್ಕೊಂಡು ಕಿಸ್ತಾ ಇತ್ತು. ಭಯಂಕರವಾದ ಹಸಿವು, ಕೋಪ ಎಲ್ಲ ಸೇರಿ ಇವಾಗ ಅವನಿಂದ ಸಹಿಸ್ಕೊಳ್ಳಕ್ ಆಗ್ಲೇ ಇಲ್ಲ. ಆದ್ರಿಂದ ಪಕ್ಕದಲ್ಲೇ ಇದ್ದ ಗಾರೆ ಕತ್ತಿ ತೆಗೆದು ಅದರ ಮೇಲೆ ಬೀಸ್ತ. ಆದ್ರೆ ಬೆಕ್ಕು ಅಲ್ಲಿಂದ ತಪ್ಪಿಸ್ಕೊಂಡು ಆ ಕಡೆ ಹೋಗ್ಬಿಡ್ತು. ಆದ್ರೆ ಆ ಗಾರೆ ಕತ್ತಿ ಹೋಗಿ ಮರಿಯ ಮೇಲೆ ಬಿದ್ದ್ಬಿಡ್ತು. ಅಡಿಗೆ ಮನೆಯೊಳಗಡೆಯಿಂದ ಆವಾಗ್ಲೇ ಹೊರಗಡೆ ಬರ್ತಾ ಇದ್ದ ಮರಿಯಾ ತಲೆಗೆ ಆ ಗಾರೆ ಕತ್ತಿ ಹೋಗಿ ಹಾಗೆ ಚುಚ್ಚಿಕೊಳ್ತು. ತಲೆಯ ಒಳಗಡೆನೆ ಚುಚ್ಕೊಂಡ್ ಬಿಡ್ತು. ಆವಾಗ ಅಲ್ಲೇ ಕೆಳಗಡೆ ಬಿದ್ದು ಸತ್ತೋದ್ಲು ಮರಿಯಾ. ಒಂದೇ ಒಂದು ಕ್ಷಣ ಏನೋ ಅರ್ಥನೇ ಆಗ್ಲಿಲ್ಲ ವಿಕ್ಟರ್ಗೆ. ಅವನ ಕೈ ಕಾಲು ಎರಡೂ ಕೆಲಸ ಮಾಡ್ಲಿಲ್ಲ, ಎರಡೂ ಹಾಗೇನೆ ನಿಂತೈತು. ಅವನ ಹೃದಯ ಬಡಿತ ಅವನಿಗೆ ಕೇಳಿಸ್ತಿತ್ತು, ಜೋರಾಗಿ, ತುಂಬಾ ಜೋರಾಗಿ. ಬೆಕ್ಕು ಕೆಚ್ಚ ಶಬ್ದ ನೋಡಿ ಈ ಲೋಕಕ್ಕೆ ವಾಪಸ್ ಬಂದ. ಒಂದ್ಸಲ ಅವನು ಉಸಿರು ಬಿಟ್ಟ. ಇದೆಲ್ಲ ಒಂದು ಆಕ್ಸಿಡೆಂಟ್ ಅಂತ ಹೇಳಿದ್ರು ಕೂಡ ಯಾರೂ ಅದನ್ನ ನಂಬಲ್ಲ. ಪೊಲೀಸರು ಅರೆಸ್ಟ್ ಮಾಡ್ತಾರೆ. ಹೇಗೆ 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 ಆಲೋಚನೆ ಮಾಡ್ತಾ ಇದ್ದ, ತಲೆ ಎಲ್ಲ ತಿರುಗಾಡ್ತಿತ್ತು. ಐಡಿಯಾ, ಆ ಶ್ಮಶಾನದ ಬಾವಿಯಲ್ಲಿ ಹಾಕ್ಬಿಟ್ರೆ ಯಾರಿಗೂ ಯಾವತ್ತೂ ಗೊತ್ತಾಗಲ್ಲ. ಹೇಗೋ ಆ ಊರಲ್ಲಿ ಒಬ್ರು ಕೂಡ ರಾತ್ರಿ ಹೊರಗಡೆ ಬರೋದೇ ಇಲ್ಲ. ಶ್ಮಶಾನನೇ ಕರೆಕ್ಟ್ ಪ್ಲೇಸ್. ಇವಳೆಲ್ಲ ಹೆಣ್ತಿನ, ಗಂಡಂಗೆ ಸರಿಯಾಗಿ ಅನ್ನನೇ ಹಾಕಲ್ಲ, ಬೆಕ್ಕಿಗೆ ಮಾತ್ರ ಹಾಲು ಕುಡಿಸ್ತಾಳೆ. ಈ ರೀತಿ ಹೆಣ್ತಿನ ಕೊಲ್ಲೋದೇ ಸರಿ. ಹಾಗಂತ ಅಂದ್ಕೊಂಡು ಭುಜದ ಮೇಲೆ ಆ ಶವವನ್ನು ಹಾಕೊಂಡು ನಡ್ಕೊಂಡೇ ಹೋಗ್ತಾ ಇದ್ದ. ಹಿಂದ್ಗಡೆ ಕಿಚ್ಕೊಂಡೇ ಆ ಬೆಕ್ಕುನು ಬರ್ತಾ ಇತ್ತು. ಈ ಬೆಕ್ಕು ಬೇರೆ ಇರೋ, ಇವಳನ್ನ ಕೊಂದಾಯ್ತು, ನೆಕ್ಸ್ಟ್ ನೀನೇ ಕಪ್ಪು ಮೂತಿ. ಮರಿಯಾಳ ಶವವನ್ನು ಆ ಬಾವಿಯಲ್ಲಿ ಹಾಕಿ ಆ ಬಾವಿಯ ಸುತ್ತ ಬೇಗ ಬೇಗ ಅವನು ಗೋಡೆಗಳನ್ನ ಕಟ್ಟಿ ಆ ಬಾವಿ ಕೆಲಸ ಎಲ್ಲ ಮುಗಿಸ್ಕೊಂಡು ಮೇಲೆ ಆ ಮುಚ್ಚಲಾಣ ಹಾಕ್ಬಿಟ್ಟು ಪ್ಲಾಸ್ಟ್ರಿಂಗ್ ಮಾಡ್ಬಿಟ್ಟ. ಆಮೇಲೆ ಸುಸ್ತಾಗಿ ಪ್ರೆಸಿಡೆಂಟ್ ಮನೆ ಹತ್ರ ಹೋಗಿ, ಮುಖ್ಯಸ್ಥರೆ ಎಲ್ಲ ಕೆಲಸ ಮುಗೀತು, ಕೊಡ್ಬೇಕಾಗಿರೋ ಬಾಕಿ ದುಡ್ಡನ್ನ ಕೊಟ್ಬಿಟ್ರೆ ನಾ ಹೋಗ್ತೀನಿ. ಶಬಾಷ್ ಕಣು ವಿಕ್ಟ್ರ, ಒಂದ್ ವಾರ ಮಾಡ್ಬೇಕಾಗಿದ್ದ ಕೆಲಸವನ್ನ ಎರಡೇ ದಿನದಲ್ಲಿ ಮುಗಿಸ್ಬಿಟ್ಟು ತಗೋ ದುಡ್ಡು. ಹಣ ತಗೊಂಡ್ ಹೋಗಿ ಮಲ್ಕೊಂಡ. ಲೋ ಮೂರ್ಖ, ನನ್ನ ಬೆಕ್ಕು ಅಲ್ಲಿ ಅಳ್ತಾ ಇದೆ, ಆ ಕತ್ಲನ್ ನೋಡಿ ನನ್ನ ಬೆಕ್ಕು ಅಳ್ತಾ ಇದೆ, ಅದಕ್ಕೆ ಮಾತ್ರ ಏನಾದ್ರೂ ಆದ್ರೆ ನಿನ್ನ ಕೊಂದಾಕ್ಬಿಡ್ತೀನಿ. ಅಯ್ಯೋ ಏನಿದು, ಇವಳು ಸತ್ರು ಕೂಡ ನೆಮ್ಮದಿಯಾಗಿ ನನ್ನ ಬಿಡಲ್ಲ ಅನ್ಸುತ್ತೆ. ಹೌದು, ಆ ಬೆಕ್ಕೇನಾಯ್ತು? ಅಯ್ಯೋ ಅದನ್ನು ಕೂಡ ಆ ಬಾವಿಲೆ ಹಾಕ್ಬಿಟ್ನೋ?
ಹಾಗಂತ ಅಂದ್ಕೊಂಡು ಅವನು ರಾತ್ರಿಯ ಸಮಯದಲ್ಲಿ ಆ ಬಾವಿ ಹತ್ರ ಹೋಗಿ ಆ ಪಾತಾಳ ಬಾವಿಯಲ್ಲಿದ್ದ ಒಂದೇ ಒಂದು ಇಟ್ಟಿಗೆ ತಗೊಂಡು ಅದರಲ್ಲಿ ಅವನು ತಗೊಂಡ್ ಬಂದಿದ್ದ ಹಾಲನ್ನ ಇಟ್ಬಿಟ್ಟು ವಾಪಸ್ ಬಂದ್ಬಿಟ್ಟ. ಅಪ್ಪ ಬೇಕು ಹಾಲು ಕುಡಿತಿದೆ ಸತ್ತಿಲ್ಲ ಹಾಗಂತ ಅಂದ್ಕೊಂಡು ಮಲ್ಕೊಂಡ. ಲೋ ನನ್ ಬೆಕ್ಕಿಗೆ ಉಸಿರಾಡಕ್ ಆಗ್ತಿಲ್ಲ, ತುಂಬಾ ಕತ್ಲಾಗ್ತಾ ಇದೆ, ಹೋಗಿ ಅದನ್ನ ಹೊರಗಡೆ ಕರ್ಕೊಂಬ, ಇಲ್ಲಾಂದ್ರೆ ನಿನ್ನೊಂದು ಗತಿ ಕಾಣಿಸ್ತೀನಿ. ಅವನು ಬೆಚ್ಚಿ ಬಿದ್ದ. ಆಗ ನೋಡುವಾಗ ಬೆಳಗಾಗಿತ್ತು. ಆವಾಗ ಅವನು ಹೋಗಿ ಆ ಬೆಕ್ಕು ಎಲ್ಲಿದೆ ಅಂತ ಹುಡುಕ್ತಿದ್ದ. ಎಲ್ಲೂ ಬೆಕ್ಕು ಕಿರಿಸ್ತಾನ ಇಲ್ಲ. ಸರಿ ಯಾವ್ದಕ್ಕೂ ಬೆಕ್ಕು ಒಳಗಡೆ ಇದೆಯಾ ಅಂತ ನೋಡ್ಕೊಂಡ್ಬರ್ತೀನಿ. ಹಾಗಂತ ಕತ್ಲಾಗ ತನಕ ಸ್ಮಶಾನದಲ್ಲೇ ಇದ್ದು ಅರ್ಧರಾತ್ರಿ ಆದ್ಮೇಲೆ ಬಾವಿಯ ಒಂದು ಗೋಡೆನ ಹೊಡೆದು ಅದರೊಳಗಡೆ ಬೆಕ್ಕು ಇದೆಯಾ ಇದ್ರೆ ಎತ್ಕೊಳ್ಳೋಣ ಅಂತ ಕೈ ಒಳಗಡೆ ಬಿಟ್ಟು ನೋಡ್ತಿದ್ದ. ಆದ್ರೆ ಆ ಕೈಗಳಿಗೆ ಸಿಕ್ಕಿದ್ದು ತಲೆ ಬುರುಡೆಗಳು ಎಲುಬುಗಳು ಮಾತ್ರ. ಇನ್ನು ಲಾಭ ಇಲ್ಲ ಅಂತ ಹೇಳಿ ತಲೆನ ಒಳಗಡೆ ಬಿಟ್ಟು ಆ ಬೆಕ್ಕಗೋಸ್ಕರ ಅವನು ಹುಡುಕ್ತಾ ಇದ್ದ. ಅಷ್ಟರೊಳಗೆ ಅವನ ಮುಖನ ಯಾವುದೋ ಎರಡು ಕೈಗಳು ಗಟ್ಟಿಯಾಗಿ ಹಿಡ್ಕೊಂಡು ಅವನ ಕುತ್ತಿಗೆನ ಹಿಸುಕ್ತಾ ಇತ್ತು. ಇನ್ನು ಎರಡು ಕೈಗಳು ಬಂದು ಅವನ ಮುಖದ ಮೇಲೆಲ್ಲ ಗಾಯ ಮಾಡ್ತಾ ಇತ್ತು. ನೋವು, ತುಂಬಾ ನೋವು, ಆದ್ರಿಂದ ಗಟ್ಟಿಯಾಗಿ ಕಿಚ್ಚಾಡ್ತಿದ್ದ. ಆ ಶಬ್ದವನ್ನು ಕೇಳಿ ಊರಿನವರು ಎಲ್ಲರೂ ಕೂಡ ತುಂಬಾನೇ ಹೆದರಿದ್ರು. ಏನಾಯ್ತೋ ಏನೋ ಅಂತ ಊರಿನವರು ಎಲ್ಲರೂ ಕೂಡ ಆ ಸ್ಮಶಾನಕ್ಕೆ ಬಂದು ನೋಡಿದಾಗ ಬಾವಿಯಲ್ಲಿ ಒಂದು ತೂತು, ಆ ತೂತಿನೊಳಗಡೆ ಸಿಕ್ಕಾಕೊಂಡಿದ್ದ ವಿಕ್ಟರ್. ಯಾರೇ ಎಷ್ಟು ಪ್ರಯತ್ನ ಪಟ್ಟರು ಕೂಡ ವಿಕ್ಟರ್ನ ಅದರೊಳಗಡೆಯಿಂದ ಹೊರಗಡೆ ಇಳಿಯಕ್ಕಾಗಲಿಲ್ಲ. ಇನ್ನು ಬೇರೆ ದಾರಿ ಇಲ್ಲ ಅಂತ ಆ ಗೋಡೆನ ಎಲ್ಲ ಒಡೆದಾಕಿ ಅದರ ಮೇಲೆ ಇದ್ದ ಮುಚ್ಚಳ ತೆಗೆದು ಒಳಗಡೆ ನೋಡಿದಾಗ ಅದರಲ್ಲಿ ಮರಿಯಾಳ ಶವ. ಇವಳು ವಿಕ್ಟರ್ನ ಹೆಂಡತಿ ತಾನೆ? ನಡೆದಿದ್ದೆಲ್ಲವನ್ನು ಹೇಳಿ ಅವನು ಮಾಡಿದ ತಪ್ಪನ್ನ ಒಪ್ಕೊಂಡ ವಿಕ್ಟರ್. ಹೆಂಡತಿನ ಕೊಂದು ಇಲ್ಲಿ ಬಿಸಾಕಿ ಹೆಣಕ್ಕೋಸ್ಕರ ಮತ್ತೆಣಕ್ಕೂ ಗುಂಡಿ ತೋಡಿ ಒಳಗಡೆ ಹೋದೆ, ದಾರಿದ್ರ ಬೆಕ್ಕಿಗೋಸ್ಕರ ಮುಖ್ಯಸ್ಥರೆ. ನನ್ನ ಹೆಂಡತಿ ದಿನಾಲು ಕನಸಲ್ಲಿ ಬಂದು ಬಾವಿ ಒಳಗಡೆ ಇರೋ ಬೆಕ್ಕನ್ನ ಕಾಪಾಡಿಲ್ಲ ಅಂದ್ರೆ ನನ್ನ ಕೊಂದಾಗ್ತೀನಿ ಅಂತ ಹೇಳ್ತಿದ್ಲ. ಅವರೆಲ್ಲರೂ ಎಲ್ಲಾ ಕಡೆನೂ ಹುಡುಕಿದ್ರು, ಆದ್ರೆ ಆ ಬೆಕ್ಕು ಮಾತ್ರ ಅವರಿಗೆ ಸಿಗ್ಲಿಲ್ಲ. ವಿಕ್ಟರ್ನ ಪೊಲೀಸ್ ಹತ್ರ ಒಪ್ಪಿಸ್ಬಿಟ್ರು. ಆಮೇಲೆ ಊರಿನವರು ಎಲ್ರೂ ಒಂದೊಂದು ಕೈ ಹಾಕಿ ಆ ಬಾವಿ ಗೋಡೆನ ಕಟ್ಟಿ ಆಮೇಲೆ ಅದರ ಮೇಲೆ ಮುಚ್ಚಳನ ಹಾಕಿ ಆ ಬಾವಿನ ಶಾಶ್ವತವಾಗಿ ಮುಚ್ಚಿಬಿಟ್ರು. ಮೋತಿಪುರ್ ಗ್ರಾಮದಲ್ಲಿ ಇವಾಗ ರಾತ್ರಿ ಆದ್ರೆ ಭಯ ಇಲ್ಲ, ಎಲ್ರೂ ಪ್ರಶಾಂತವಾಗಿದ್ರು.